12 ಬೋರ್ಗಳು 1000 ಅಡಿ, 950 ಅಡಿ, 1050 ಅಡಿ ಎಲ್ಲ ಫೇಲ್ ಆದವು. ಮಳೆ ಒಂದು ತಿಂಗಳು ಬರ್ದಿರು ನೆಮ್ಮದಿಯಾಗಿರ್ತೀವಿ ನೋಡಿ. ಈ ಸೈಜ್ ಬರ್ತಾ ಇದೆ ನಮ್ದು ಕಾಯಿಗಳೆಲ್ಲ. ಮೌಲ್ಯವರ್ಧನೆ ಮಾಡೋಕ್ಕಿಡ್ದು, ಮೌಲ್ಯವರ್ಧನೆ ಅಂದರೆ ಒರಿಜಿನ್ ಕೊಕೊನಟ್ ಆಯಿಲ್ ಅಂತ ಮಾಡೋಕ್ಕಿಡ್ದು. ಇವಾಗ ನಮ್ಗೊಂದು ತೆಂಗಿನಕಾಯಿಗೆ ಮಿನಿಮಮ್ ಅಂದ್ರೂ ಒಂದು 40-50 ರೂಪಾಯಿ ಸಿಗ್ತಾ ಇದೆ ಈಗ. ಮೂರು ವಿಧದಲ್ಲಿ ತೆಂಗಿನೆಣ್ಣೆ ಮಾಡ್ಬೋದು. ಕೊಬ್ಬರಿ ಎಣ್ಣೆಗೂ ತೆಂಗಿನೆಣ್ಣೆ ಅಂತಾರೆ, ಒರಿಜಿನ್ ಕೊಕೊನಟ್ ಆಯಿಲ್ಗೂ ತೆಂಗಿನೆಣ್ಣೆ ಅಂತಾರೆ. ಹಂಗಾಗಿ ಇದಕ್ಕೆ ನಾವು ತೆಂತ ಅಂತ ಅಷ್ಟು ಇಟ್ಕೊಂಡಿದ್ವಿ. ತೆಂತ ಅಂದರೆ ತೆಂಗಿನ ತಾಜಾ ಎಣ್ಣೆ ಅಂತ ಹೇಳ್ಬಿಟ್ಟು. ಈಗ ಅಲ್ಲಿ ನೋಡಿದ್ವಲ್ಲ, ಅದು ನೋಡ್ಕೊಂಡು ಅದೇ ಥರ ಟ್ರೈ ಮಾಡ್ಕೊಂಡು ಪೈಪ್ಗಳೆಲ್ಲ ರೆಡಿ ಮಾಡಿಸಿ ಅದಕ್ಕೆ ಪೈಪ್ಗೆ ತೂತ ಹಾಕ್ಸ್ಬಿಟ್ಟು ಎಣ್ಣೆ ತೆಗಿಯೋಕೆ ಮಾಡ್ಕೊಂಡು ನಾವು ಒಂದು 5 ವರ್ಷದ ತನಕ ಹೆಚ್ಚು ಕಡಿಮೆ ಒಂದು 2 ಲಕ್ಷ ಕಾಯಿನ ನಾವು ಕೈಲಿ ಗ್ರೇಟಿಂಗ್ ಮಾಡಿದ್ದೀವಿ. ಇದು ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ಮಿಲ್ಕ್ ಬರುತ್ತೆ ಇದರೊಳಗೆ. ಇದು ತಾಯಿ ಹಾಲಲ್ಲಿ ಏನು ಗುಣಗಳು ಇರ್ತಾವೋ ಅದೆಲ್ಲ ಗುಣಗಳು ತೆಂಗಿನಲ್ಲಿರುತ್ತೆ ಅಂತೇಳಿ ಒಂದು 4-5 ಥರ ಬಿಸ್ಕೆಟ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಇದರೊಳಗೆ. ಅದು ತೆಂಗಿನ ಕಾಯಿಲಿ ಚಿಪ್ಸ್ ಮಾಡ್ತಾ ಇದ್ದೀನಿ, ಅದು ಸ್ಪೆಷಲ್ ವೆರೈಟಿ. ಅದು ಪೈಪಲ್ಲಿ ತೂತಗಳು ಇರ್ತವೆ, ಇಲ್ಲಿ ಕಾಣ್ತಾ ಇದ್ದೀನಿ ನೋಡಿ, ಒಂದು 200-300 ತೂತಗಳು ಇರ್ತವೆ ಪೈಪಲ್ಲಿ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ನಾಗೇಶ್ ಬಾಬು ಅಂತೇಳಿ. ನಮ್ಮ ಊರ ಹೆಸರು ಕುರುಬರಳ್ಳಿ ಕೊಪ್ಪ ಅಂತೇಳಿ, ತುರುವೇಕೆರೆ ತಾಲೂಕು ತುಮಕೂರು ಜಿಲ್ಲೆ. ನಾನೊಬ್ಬ ಮೂಲತಃ ರೈತ, ನಮ್ಮ ತಂದೆಯವರಿಂದಲೂ ನಮ್ಮ ರೈತನಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಂದು ಇಲ್ಲಿ ಒಂದು 14 ಎಕರೆ ಜಮೀನಿದೆ. ನಾನು 2005 ಇಲ್ಲಿ ನಾನು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ. ನಾವು ನೈಸರ್ಗಿಕ ಕೃಷಿ ಬರೋಕ್ಕೆ ಮುಖ್ಯವಾದ ಕಾರಣ ಏನಂದರೆ, ನಮಗೀಗ 2004-05 ಅವಾಗ ಒಂದು ಸ್ವಲ್ಪ ಬರಗಾಲ ಬಂದಿತ್ತು. ನಮಗೆ ಇಲ್ಲಿ ಒಂದು ನನ್ನ ಜಮೀನಲ್ಲಿ 14 ಎಕರೆಯಲ್ಲಿ 12 ಬೋರ್ಗಳು 1000 ಅಡಿ, 950 ಅಡಿ, 1050 ಅಡಿ ಎಲ್ಲ ಫೇಲ್ ಆದವು. ಅವಾಗ ತೋಟಗಳೆಲ್ಲ ಒಣಗೋದು, ನಾನು ಸುಮಾರು 1000 ಗಿಡ ಅಡಿಕೆ ಗಿಡ ಈ ಥರ ಹಣ್ಣಿನ ಗಿಡಗಳೆಲ್ಲ ಅವಾಗ ಒಣಗೋಗ್ಬಿಟ್ಟು, ಸುಮಾರು ಕೋಕಾ ಒಣಗೋಯ್ತು, ಎಲ್ಲ ಒಣಗೋಯ್ತು. ಅದಕ್ಕೆ ನೆಕ್ಸ್ಟ್ ಪರ್ಯಾಯ ಏನಂತ ಹುಡುಕ್ಬೇಕಾದ್ರೆ ನಮಗೆ ಒಂದು ಯಾವುದೋ ಒಂದು ಪೇಪರಲ್ಲಿ ಸುಭಾಷ್ ಪಾಳ್ಯಕರ್ ಅಂತೇಳಿ ಜೀರೋ ಬಡ್ಜೆಟಲ್ಲಿ ಶೂನ್ಯ ಬಂಡವಾಳ ಕೃಷಿ ಮಾಡೋದು ಹೇಳ್ಕೊಡ್ತಾರಂತೆ, ಅದರಲ್ಲಿ ನೀರು ಕಮ್ಮಿ ನೀರು ಬಳಸ್ಬೋದಂತೆ ಅಂತ ಎಲ್ಲ ಪೇಪರಲ್ಲಿ ಬಂದಿತ್ತು. ಅದನ್ನು ತಗೊಂಡು ಬೆಂಗಳೂರಿಗೆ ಹೋಗಿ ಅವ್ರ ಸೆಮಿನಾರ್ ಅಟೆಂಡ್ ಮಾಡಿದ್ರು 3 ದಿನ. ಅಟೆಂಡ್ ಮಾಡಿದ್ಮೇಲೆ ನಮಗೆ ಜೀರೋ ಬಜೆಟ್ ಅಂದರೆ ಏನು, ಅದು ಯಾಕೆ ಮಾಡೋಕ್ಕೂ ಎಲ್ಲ ಗೊತ್ತಾಯ್ತು. ಅವತ್ತಿಂದ 2005 ಸ್ಟಾರ್ಟ್ ಮಾಡ್ಕೊಂಡ್ರೆ ಈಗ ನಮಗೆ ನೀರು ಮಳೆ ಒಂದು ತಿಂಗಳು ಬರ್ದಿರೋ ನೆಮ್ಮದಿಯಾಗಿರ್ತೀವಿ, ಇಲ್ಲ ಬೋರಾಗ ಒಂದು ಸ್ವಲ್ಪ ನೀರು ಕಮ್ಮಿ ಇರೋ ನೆಮ್ಮದಿ ಇರುತ್ತೆ. ಯಾಕೆ ನಮ್ಮ ತೋಟಗಳು ಬೇಗ ಒಣಗಲ್ಲ ನೋಡಿ. ಈಗ ನಮ್ಮ ತೋಟಗಳಲ್ಲಿ ಹಿಂಗೆ ಇದೆ, ಯಾರು ಬಂದ್ರೂ ನಮಗೆ ಅವ್ರಿಗೆ ಒಂಥರ ಏನೋ ಅನಿಸುತ್ತೆ ಇವ್ರೇನು ಕಾಡು ಮಾಡ್ಕೊಂಡಿದ್ದಾರೆ ತೋಟ ಅಂತೇಳಿ. ನಮ್ಗೆ ಇದು ಕಾಡೇ ನಮಗೆ ಒಂಥರ ಒನ್ ಇದ್ದಂಗೆ. ಇದು ಇದರೊಳಗೆ ಈ ನಮ್ಗೆ ಇದೇ ಇಲ್ಲ, ಇದರೊಳಗೆ ದ್ವಿದಳ ಇದೆ, ಏಕದಳ ಇದೆ, ಸುಮಾರು ಆಯುರ್ವೇದ ಗಿಡಗಳಿದೆ. ಇದೆಲ್ಲ ಏನು ಮಾಡ್ತಾ ನಾವು ವೀಡ್ ಕಟ್ರು ಮಾಡಿದಾಗ ಅದು ಮಲ್ಚಿಂಗ್ ಆಗುತ್ತೆ. ಮಲ್ಚಿಂಗ್ ಅದು ಅದರಲ್ಲಿಗೆ ನಮಗೆ ಪಟಾಶ್ ಸಿಗುತ್ತೆ, ರಂಜಕ ಸಿಗುತ್ತೆ, ಸೂಪರ್ ಸಿಗುತ್ತೆ, ದ್ವಿದಳ ಧಾನ್ಯದಲ್ಲಿ ಯೂರಿಯಾ ಸಿಗುತ್ತೆ. ಹಿಂಗಾಗಿ ನಮ್ಮ ಬೆಳೆಗಳು ಯಾವಾಗಲೂ ನಮ್ಗೆ ಹಸಿರಾಗಿರ್ತವೆ. ನಮಗೆ ಇದು ಒತ್ತಿಗೆ ಜಾಸ್ತಿ ಇದ್ದಷ್ಟು ನಮಗೆ ನೀರಿನ ಖರ್ಚು ಭಾಳ ಕಮ್ಮಿ ಆಗುತ್ತೆ. ನಮಗೆ ಈಗ 15 ದಿನಕ್ಕೆ ನೀರು ಬಿಡುತ್ತೆ, ನಾವು 1 ತಿಂಗಳಿಗೆ ಬಿಡ್ತೀವಿ. ಹಂಗಾಗಿ ನೀರೂ ಉಳಿತಾಯ ಆಗ್ತಾ ಇದೆ ನಮಗೆ. ನಮ್ಮ ತೆಂಗಿನ ಗಿಡಕ್ಕೂ ಅಷ್ಟೇ, ನಾವು ನೀರನ್ನ ಇಲ್ಲಿ ಮಧ್ಯದಲ್ಲಿ ಒಂದು ಸಾಲು ಮಾಡ್ಕೊಂಡಿದ್ದೀವಿ. ಈ ಸಾಲಿಗೆ ಮಾತ್ರ ನೀರು ಕೊಡ್ತೀವಿ ನಾವು. ಈ ಸಾಲಿಗೆ ನಾವು ಯಾವಾಗ ನೀರು ಕೊಡ್ತೀವಿ ಅಂದರೆ ಚಿಕ್ಕ ಚಿಕ್ಕ ಗಿಡಗಳು ನಮ್ಗೆ ಯಾವತ್ತು ಬತ್ತುತ್ತೋ, 1 ತಿಂಗಳಿಗೆ ಬತ್ತಲಿ, ಅದು 7 ತಿಂಗಳಿಗೆ ಬತ್ತಲಿ, ಅವಾಗ ಮಾತ್ರ ನಾವು ಈ ಸಾಲಿಗೆ ನೀರು ಕೊಡ್ತೀವಿ. ಈ ಸಾಲಲ್ಲಿ ಬಾಳೆನೂ ಇದೆ, ಅಡಿಕೆನೂ ಇದೆ, ಅದೇ ನೀರು ನಮ್ಮ ತೆಂಗಿಗೂ ಆಗುತ್ತೆ. ಹಂಗಾಗಿ ನಮಗೆ ನೀರಿನ ಖರ್ಚೂ ಉಳಿತೈತೆ, ಹಂಗೆ ನಮ್ಮ ತೋಟಗಳು ಚೆನ್ನಾಗಿದೆ. ನಮಗೆ ಅದು ಒಂದೇ ಖರ್ಚಲ್ಲಿ ಈಗ ಬಾಳೆನೂ ಬರುತ್ತೆ, ಅಡಿಕೆನೂ ಬರುತ್ತೆ, ತೆಂಗೂ ಬರುತ್ತೆ. ನೋಡಿ, ಈಗ ನಂದು 14 ಎಕರೆ ತೋಟದಲ್ಲಿ 400 ಗಿಡ ತೆಂಗಿನ ಗಿಡ ಇದೆ. ಅದರಲ್ಲಿ ನಾವು ಈಗ 15 ವರ್ಷದಿಂದನೂ ನಾವು ಪೂರ್ತಿ ಎಲ್ಲೂ ನಾವು ಕೆಮಿಕಲ್ ಬಳಸಿಲ್ಲ, ಜೀವಾಮೃತ ಹಾಕಿ ತೋಟ ಮಾಡ್ತಾ ಇದ್ದೀವಿ. ನೋಡಿ, ನಮ್ಮ ತೋಟದಲ್ಲಿ ಬೆಳೆಗಳಿಗಿದೆ. ಮೊದಲೆಲ್ಲ ನಾವು ಕೆಮಿಕಲ್ ಹಾಕುವಾಗ ಸಿಕ್ಕಾಪಟ್ಟೆ ಖರ್ಚು ಬರ್ತಿತ್ತು. ಖರ್ಚು ಜೊತೆಗೆ ನಮಗೆ ಆಳುಗಳು, ಕೂಲಿಗಳು, ಕಲ್ಟಿವೇಷನ್ ವೆಚ್ಚಗಳು ಸಿಕ್ಕಾಪಟ್ಟೆ ಬರ್ತಿದ್ದು. ಇವಾಗ ಅದೆಲ್ಲ ಜೀರೋ ಆಗಿದೆ ನಮಗೆ. ನಮಗೆ ಮೊದಲು ಏನು ಬರ್ತಿತ್ತು ಅದಕ್ಕಿಂತ ಇಳುವರಿ ಜಾಸ್ತಿ ಬರ್ತಾ ಇದೆ ಈಗ. ಆಮೇಲೆ ನಾವೆಲ್ಲ ಮೊದಲು ಕೊಬ್ಬರಿ ಮಾಡಿ ಮಾರ್ತಾ ಇದ್ದು ತೆಂಗನ್ನು. ಇವಾಗ ಏನಾಗಿದೆ ಅಂದರೆ, ನಮಗೆ ನೋಡಿ ಸೈಜ್ ಬರ್ತಾ ಇದೆ ನಮ್ಮದು ಕಾಯಿಗಳೆಲ್ಲ. ಯಾವುದೇ ರೀತಿ ರೋಗಗಳಿಲ್ಲ, ಏನಿಲ್ಲ, ಭಾಳ ಚೆನ್ನಾಗಿ ಬರ್ತದೆ ನೈಸರ್ಗಿಕ ಕೃಷಿ ಮಾಡೋಕ್ಕೆ ಹಿಡಿದ್ಮೇಲೆ. ಆಮೇಲೆ ಈಗ ನಾವು ತೆಂಗು ಮೊದಲೆಲ್ಲ ಕೊಬ್ಬರಿ ಮಾಡ್ತಾಯಿದ್ದು. ಕೊಬ್ಬರಿ ಮಾಡಿ ಮಾರ್ಕೆಟ್ಗೆ ಹಾಕಿ ನಮ್ಗೆ ಅಷ್ಟೊತ್ತಿಗೆ 1 ವರ್ಷದ ಖರ್ಚು ಬಂದಿರೋದು, ಅಷ್ಟು ತಿರ್ಗಾ ಸಾಲ ತೀರಿಸ್ಬಿಟ್ಟು ವಾಪಸ್ ಬರೇ ಕೈಲಿ ಬರೀವು. ಈಗ ನಾವೇನು ಮಾಡಿದ್ರೆ 2009 ತೆಂಗಲ್ಲಿ ಏನಾರು ಒಂದು ಮಾಡಬೇಕು ಅಂತೇಳಿ ಮೌಲ್ಯವರ್ಧನೆ ಮಾಡೋಕ್ಕಿಡ್ದು. ಮೌಲ್ಯವರ್ಧನೆ ಅಂದರೆ ಒರಿಜಿನ್ ಕೊಕೊನಟ್ ಆಯಿಲ್ ಅಂತ ಮಾಡೋಕ್ಕಿಡ್ದು. ಅದರಿಂದ ಇವಾಗ ಒಳ್ಳೆ ನಮಗೆ ವ್ಯಾಲ್ಯೂ ಸಿಗ್ತಾ ಇದೆ. ಇವಾಗ ನಮಗೊಂದು ತೆಂಗಿನಕಾಯಿಗೆ ಮಿನಿಮಮ್ ಅಂದ್ರೂ ಒಂದು 40-50 ರೂಪಾಯಿ ಸಿಗ್ತಾ ಇದೆ ಈಗ ಮೌಲ್ಯವರ್ಧನೆ ಮಾಡಿದ್ಮೇಲೆ. ಇದು ತೆಂಗಿನೆಣ್ಣೆ ಅಂತ ಅಂದರೆ ಇದಕ್ಕೆ ನಾವು ತೆಂತ ಅಂತ ಹೆಸರು ಇಟ್ಕೊಂಡಿದ್ವಿ. ತೆಂತ ಅಂದರೆ ತೆಂಗಿ, ಈಗ ಜನಗಳೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆಗೂ ತೆಂಗಿನೆಣ್ಣೆ ಅಂತಾರೆ, ಒರಿಜಿನ್ ಕೊಕೊನಟ್ಗೂ ತೆಂಗಿನೆಣ್ಣೆ ಅಂತಾರೆ. ಹಂಗಾಗಿ ಇದಕ್ಕೆ ನಾವು ತೆಂತ ಅಂತ ಹೆಸರು ಇಟ್ಕೊಂಡಿದ್ವಿ. ತೆಂತ ಅಂದರೆ ತೆಂಗಿನ ತಾಜಾ ಎಣ್ಣೆ ಅಂತ ಹೇಳ್ಬಿಟ್ಟು. ಅಂದರೆ ಇದು ನಾವು ಕಾಯಿನ ಕಿತ್ತು ಅದನ್ನು ಸುಲಿದು ಅದನ್ನು ತುರಿ ಮಾಡಿ ಒಂದು 1.5 ಗಂಟೆ ಒಳಗೆ ಆಯಿಲ್ ಮಾಡಿ ಬಾಟ್ಲಿಗೆ ಹಾಕ್ತೀವಿ. ಇದು ತೆಂಗಿನೆಣ್ಣೆ, ಒರಿಜಿನ್ ಕೊಕೊನಟ್ ಆಯಿಲ್ ಅಂತ ಹೇಳ್ತಾರೆ. ಇದನ್ನು ನಾನು 2009 ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ನಮ್ಮದು ಇಲ್ಲಿ ತಿಪ್ಟೂರ್ದು ತುರುವೇಕೆರೆ ಗುಬ್ಬಿ ತುಮಕೂರು ಜಿಲ್ಲೆಯಲ್ಲಿ ಒಂದು ಬಳಗ ಇತ್ತು, ಸಿರಿ ಸಮೃದ್ಧಿ ಬಳಗ ಅಂತ.
ಎಲ್ಲ ರೈತರುಗಳು ಸೇರಿಬಿಟ್ಟು ಒಂದು ಬಳಗ ಮಾಡ್ಕೊಂಡಿದ್ದು. ಪ್ರತಿ ತಿಂಗಳು ಒಂದೊಂದು ತೋಟದಲ್ಲಿ ಸಭೆ ಮಾಡ್ತಿದ್ದು. ಸಭೆ ಮಾಡುವಾಗ ತೆಂಗಿನ ಬಗ್ಗೆ ಯಾರು ಮೌಲ್ಯವರ್ಧನೆ ಮಾಡ್ತಾ ಇಲ್ಲ, ಇದನ್ನ ಏನು ಮಾಡೋದು, ಎಲ್ಲ ಬರೀ ಕೊಬ್ಬರಿ ಮಾಡಿ ಮಾರೋದು ಬೆಲೆ ಇಲ್ಲ ಅಂತ ಒಂದು ಆಲೋಚನೆ ಮಾಡಿದಾಗ ಒಂದು ಸಭೆಯಲ್ಲಿ ಒಂದು ನಿರ್ಣಯ ಮಾಡ್ಕೊಂಡು ಇದ್ರ ಬಗ್ಗೆ ಏನೋ ಅಧ್ಯಯನ ಮಾಡಬೇಕು, ಯಾರು ಮಾಡ್ತಾ ಇದ್ದಾರೆ ಹೆಚ್ಚೆಚ್ಚು ಮೌಲ್ಯವರ್ಧನೆಗಳನ್ನ ಅಲ್ಲಿ ನೋಡಬೇಕು, ಅವರಿಂದ ಕಲ್ತ್ಕೊಂಬರ್ಬೇಕು ಅಂತೇಳಿ ನಾವು ಕೇರಳಕ್ಕೆ ಹೋದು. ಕೇರಳಕ್ಕೆ ಪ್ರವಾಸ ಹೋದು. ಪ್ರವಾಸ ಹೋದಾಗ ಅಲ್ಲಿ ಒಂದು ಸುಭಿಕ್ಷ ಅಂತ ಒಂದು ಯೂನಿಟ್ ಇತ್ತು, ಅವರು ಮಾಡ್ತಾಯಿದ್ರು. ನಾವಲ್ಲಿ ಏನಕ್ಕೆ ತಿಂಡಿ ನಿಲ್ಲಿಸಿದ್ದು ಅವಾಗಿನ್ನೂ ಇದ್ದೇ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಇದು ಆರಾಮ ಬರುತ್ತಲ್ಲ, ಇದ್ರ ವಾಸನೆ ಸುವಾಸನೆ ನಮಗೆ ಒಂಥರ ಆಕರ್ಷಣೆ ಆಯಿತು. ಆಕರ್ಷಣೆ ಆದಾಗ ನಾವೇನು ಮಾಡಿದ್ವು, ಅದು ಹೋಗಿ ನಿಟ್ಟಿಗೆ ಕೇಳಿದ್ವು ಇದು ಏನು ಮಾಡ್ತಾಯಿದ್ದೀರಾ ಅಂತ. ಅವ್ರು ಆಲ್ಮೋಸ್ಟ್ ಕೇಳಿದ್ರು ಯಾವುದೇ ಮಾಹಿತಿ ಆಚೆ ಬಿಟ್ಕೊಡಲ್ಲ ಈಸಿಯಾಗಿ, ಹಂಗಾಗಿ ಅವರು ನಮಗೆ ಏನು ಮಾಹಿತಿ ಕೊಡಲಿಲ್ಲ. ಹಂಗಾಗಿ ತಿರುಗಿ ಅಲ್ಲಿ ಒಬ್ಬರು ಯಾರೋ ಮ್ಯಾನೇಜರ್ ಹೇಳಿದ್ರು, ಇಲ್ಲ ಇದು ನೀವು CDB ಹೋಗಿ ಅಲ್ಲಿ ಲೆಟ್ರ್ ತಗೊಂಬನ್ನಿ, ನಾವು ಬಿಡ್ತೀವಿ ಒಳಗಡೆ ಹೇಳ್ಕೊಡ್ತೀವಿ ಅಂದರು. CDB ಹೋಗಿ ಲೆಟ್ರ್ ತಗೊಂಬಂದು ತಿರ್ಗಾ ಇನ್ನೊಂದು ವಾರ ಬಿಟ್ಟು ಹೋದು. ಹೋದಾಗ ಏನು ಮಾಡಿದ್ರು ಬಿಟ್ಟು ನಮ್ಮ ಒಳಗಡೆ ಅದೊಂದು ಮಹಿಳಾ FPO ಸೇರ್ಕೊಂಡು ಒಂದು ಯೂನಿಟ್ ಮಾಡಿದ್ದಾರೆ ಸುಭಿಕ್ಷಾ ಅಂತೇಳಿ. ಅವರು ಸೋಪು ಶ್ಯಾಂಪು ವರ್ಜಿನ್ ಎಣ್ಣೆ ಈ ಥರ ಬೇರೆ ಬೇರೆ ಪದಾರ್ಥಗಳು ಮಾಡ್ತಾಯಿದ್ದಾರೆ. ಬಿಟ್ಟರು, ಬಿಟ್ಬಿಟ್ಟು ವರ್ಕ್ ಮಾಡ್ತಿದ್ದಾರಲ್ಲ, ಸ್ಟಾಪ್ ಮಾಡಿಬಿಟ್ಟು ಬಂದು ಆಚೆ ಕೂತ್ಕೊಂಡ್ರು. ಅವ್ರು ನಮಗೇನು ಹೇಳ್ಕೊಡ್ಲಿಲ್ಲ, ಯಾವುದೇ ಮಾಹಿತಿ ಕೊಡಲಿಲ್ಲ. ಅದು ಮಿಷಿನ್ಗಳನ್ನ ನಾವು ಸುಮ್ಮನೆ ಕಣ್ಣಾಗಿ ನೋಡಿದ್ವಲ್ಲ, ನೋಡಾದ್ಮೇಲೆ ನಾವೇನು ಮಾಡಿದ್ರು ಬಂದು ಅದೇ ಥರಕ್ಕೆ ಏನೋ ನಾವು ಮಾಡಬೇಕು ಅಂತೇಳಿ. ಅವಾಗೆಲ್ಲೂ ಈ ಸೋಷಿಯಲ್ ಮೀಡಿಯಾ ವಾಟ್ಸಪ್ಪು ಫೇಸ್ಬುಕ್ ಏನಿರಲಿಲ್ಲ, ಅವನು ಸ್ಟಾರ್ಟ್ ಮಾಡೋ ಯಾವುದೋ ಮಾಹಿತಿ ಎಲ್ಲೂ ಸಿಗ್ತಿರ್ಲಿಲ್ಲ ನಮಗೆ, ಬಾಯಿಂದ ಬಾಯಿಗೆ ಕೇಳಬೇಕಿತ್ತು ಆ ಟೈಮಲ್ಲಿ 2009. ಅವಾಗ ನಾವೇನು ಮಾಡಿದ್ರು ಬಂದಿಲ್ಲಿ ಸ್ಟಾರ್ಟ್ ಮಾಡಿದ್ರು ಇದನ್ನು ಚಿಕ್ಕದಾಗಿ ಒಂದು ಯೂನಿಟ್ ಮಾಡೋದು ಅಂತ ಏನಾದ್ರು ಮಾಡಿ. ಅದು ನಮ್ಮದು ಇಲ್ಲೊಂದು ಮಿಷಿನ್ ಇದೆ, ಇದು ನಾನು ಬಂದಿಲ್ಲಿ ಅಲ್ಲಿ ಕೆಲವು ನೋಡ್ಕೊಂಡು ಸ್ವಂತ ಇದನ್ನ ಒಂದು 20,000 ದುಡ್ಡು ಖರ್ಚು ಮಾಡಿ ಈ ಥರದ ಮಾಡ್ಕೊಂಡಿದ್ದಕ್ಕೆ ಕಾದು ಪಂಚರ್ ಹಾಕೋದು ಜಾಕ್ ಇಟ್ಬಿಟ್ಟು ನಾವೇನು ಹಳ್ಳಿ ಕಡೆ ಶಾವಿಗೆ ಓದ್ತಿತ್ತೀವಲ್ಲ ಆ ಸಿಸ್ಟಮಲ್ಲಿ ಎಣ್ಣೆ ತೆಗೆಯಂಗೆ ಅಲ್ಲಿ ನೋಡಿದ್ವಲ್ಲ ಅಲ್ಲಿ ನೋಡ್ಬಂದು ಅದೇ ಥರ ಟ್ರೈ ಮಾಡ್ಕೊಂಡು ಪೈಪ್ಗಳೆಲ್ಲ ರೆಡಿ ಮಾಡಿಸೋದಕ್ಕೆ ಪೈಪ್ಗೆ ತೂತು ಹಾಕ್ಸ್ಬಿಟ್ಟು ಎಣ್ಣೆ ತೆಗೆಯಕ್ಕೆ ಮಾಡ್ಕೊಂಡು ಇದರಲ್ಲಿ ಹೆಚ್ಚು ಕಡಿಮೆ ಇದರಲ್ಲೇ ಒಂದು 5-6 ವರ್ಷ ತೆಗೆದು ತೆಗೆದಾದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹಂಗೆ ಮುಂದಕ್ಕೆ ಮಿಷಿನ್ಗಳನ್ನ ಬೇರೆ ಬೇರೆ ಸ್ಟೆಪ್ಗೆ ಹೋಗಿ ಈಗ ಒಂದು ಸ್ವಲ್ಪ ಅದನ್ನು ಈಗ ಹೈಡ್ರಾಲಿಕ್ ಮಾಡ್ಕೊಂಡಿದ್ದೀವಿ. ಈಗ ಹೈಡ್ರಾಲಿಕ್ಕು ಇದು ಯಾವುದೋ ಬೆಂಗಳೂರು ಪ್ರೋಮಿ ಅಂತ ಕಂಪ್ನಿ ಇದೆ, ಅವರು ನಮ್ಮ ಹತ್ರ ಐಡಿಯಾ ತಗೊಂಡು ಈ ಥರ ಎಲ್ಲ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಈಗ ಇದು ಪೂರ್ತಿ ಅದನ್ನು ಮ್ಯಾನ್ಯಲ್ ಪವರ್ ಬೇಕಾಗಿತ್ತು, ಇದು ಕರೆಂಟಲ್ಲಿ ಈಸಿಯಾಗಿ ಕಷ್ಟ ಆಗುತ್ತೆ. ಈಗ ಹೀಗಾಗಿ ತೆಗೆದು ಸುಲಭವಾಯಿತು. ನಾವು ಫಸ್ಟು ಒಂದು 2-3 ವರ್ಷ ನಾವೊಂದು 5 ವರ್ಷ ತನಕ ಹೆಚ್ಚು ಕಡಿಮೆ ಒಂದು 2 ಲಕ್ಷ ಕಾಯಿನ ನಾವು ಕೈಲಿ ಗ್ರೇಟಿಂಗ್ ಮಾಡಿದ್ದೀವಿ. ಈ ಗ್ರೈಂಡ್ರಲ್ಲಿ ಗ್ರೇಟಿಂಗ್ ಬರ್ತಲ್ಲ ಆ ಥರ ಮಿಷಿನ್ ಹಾಕೊಂಡು FHP ಮೋಟ್ರ ಅದನ್ನು ಗ್ರೈಂಡ್ರಿಗೆ ಅದು ಗ್ರೇಟಿಂಗ್ ಮಾಡಿ ಅದನ್ನು ಹುರಿದು ಆಯಿಲ್ ತೆಗಿತಾ ಇದ್ದು. ಕೊಬ್ಬರಿ ಚುಪ್ಪು ತೆಗೆಯೋ ಮಿಷಿನ್ ಇದು. ನಾವಿಲ್ಲಿ ಈ ಕಾಯಿ ಖಾಲಿಯಾಗಿದೆ, ಇಲ್ಲಿ ಕಾಯಿ ಒಂದು ಕೊಟ್ಟರೆ ಅದೊಂದು ಚೂರು ಟಿಪ್ ತೆಗೀತೈತೆ ಕಾಯ್ದ. ಇದು ನೆಕ್ಸ್ಟ್ ಇಲ್ಲಿ ಕೊಟ್ಟರೆ ಅದನ್ನು ನಮಗೆ ಪೂರ್ತಿ ಚುಪ್ ತೆಗೀತೈತೆ, ಕಾಯ್ದು ಉಂಡೆ ಬರುತ್ತೆ. ಆ ಕಾಯಿ ಒಳಗಡೆ ನೀರಿರುತ್ತೆ, ಅದು ನಾವೇ ಮಾಡ್ತೀವಿ ಕಾಯಿನ ಅದು ಉಂಡೆ ಬರುತ್ತಲ್ಲ ಅದನ್ನು ಒಂದು 4 ಪೀಸ್ ಮಾಡ್ಕೊಂಡು ಅದು ನೆಕ್ಸ್ಟ್ ಅದನ್ನು ನಾವು ಇಲ್ಲಿ ಬರ್ತೀವಿ. ಇದು ಪಲ್ವರೈಸರ್ ಅಂತೇಳಿ, ಇದಕ್ಕೆ ಹಾಕ್ಬಿಟ್ಟು ಇದು ಗಂಟೆಗೆ 1,000 ಕಾಯಿನ ತುರಿ ಮಾಡುತ್ತಿದ್ದು. ಇದು ಪಲ್ವರೈಸರ್ಗೆ ಹಾಕಿ ಇದನ್ನ ಕಾಯಿ ತುರಿ ಮಾಡ್ತೀವಿ. ಈ ತುರಿ ಮಾಡಾದ್ಮೇಲೆ ಇದನ್ನು ನೆಕ್ಸ್ಟ್ ಸ್ಟೆಪ್ ಏನಂದರೆ ಇಲ್ಲಿ ಇದು ನಮಗಿದು ಡ್ರೈಯರ್, ಇದು ನ್ಯಾಚುರಲ್ ಡ್ರೈಯರ್. ಇದಕ್ಕೆ ನಾವು ಹೆಂಗೆ ಅಂದರೆ ತೆಂಗಿನ ಮಟ್ಟೆ ಇಡ್ತೀವಿ. ಇದಕ್ಕೆ ಇದು ಈಟು ನಮಗೆ ಒಂದು 70 ಡಿಗ್ರಿ ಅಷ್ಟೇ ಇರಬೇಕು. ಇದರೊಳಗೆ 70 ಡಿಗ್ರಿ ಮೇಲೆ ಈಟ್ ಬಂದು ಇದು ನಾವು ಹೆಂಚು ಇದನ್ನು ಮುಟ್ಟೋದ್ರ ಕೈಲಿ ಈ ಥರ ನಮ್ಮ ಕೈಗೆ ಏನೂ ಆಗಬಾರ್ದು. ಆ ಥರ ಇದನ್ನು ನಾವು ಸುಮಾರು ಒಂದು 2-2.5 ಗಂಟೆ ಟೈಮು ಇದನ್ನು ಈಟ್ ಮಾಡ್ತೀವಿ. ಇದರೊಳಗಿರೋ ನೀರಿನಂಶನ ಆಚೆ ಹೋಗಂಗೆ ಮಾಡಿ ಅದು ಹಾಲಿರುತ್ತಲ್ಲ ಇದು ಈಗ ನಮಗೆ ಇದು ಕಾಯಿ ಇದು ಇದು ಹೆಂಗೆ ಅನ್ರಿ ಇದು ಇದಾಗ ಹಾಲಿರುತ್ತೆ ಇದರೊಳಗೆ ನಿಮಗೆ ತೋರಿಸ್ತೀನಿ ನೋಡಿ. ಇದು ಪ್ರೆಸ್ ಮಾಡಿ ನಮಗೆ ಇಲ್ಲಿ ಮಿಲ್ಕ್ ಬರುತ್ತೆ ಇದರೊಳಗೆ. ಈ ಹಾಲು ನಮಗೆ ಆಯಿಲಾಗಿ ಕನ್ವರ್ಟ್ ಆಗುತ್ತೆ. ನಾವು ಇದು ಈಟ್ ಮಾಡಿದ 2.5 ಗಂಟೆ ಇದು ಮಾಯಿಶ್ಚರೆಲ್ಲ ಹೋಗಿ ಇದು ಆವಾಗ 2.5 ಗಂಟೆ ಅಷ್ಟೊತ್ತು ನಾವು ಈಟ್ ಮಾಡಿದಾಗ ನಾವು ಇದು ಈಟ್ ಮಾಡೋದಕ್ಕೆ ನಾವು ಈ ಕೊಬ್ಬರಿ ಕಾಯ್ದು ಮೊಟ್ಟೆನೇ ಹಾಕ್ಬೇಕು. ನಾವು ಬೇರೆ ಸೌದೆ ಹಾಕೋಂಗಿಲ್ಲ, ಬೇರೆ ಸೌದೆ ಹಾಕಿದ್ರೆ ನಮಗೆ ಈಟ್ ಜಾಸ್ತಿ ಬರುತ್ತೆ. ಈಟ್ ಜಾಸ್ತಿ ಬರೋದ್ರಿಂದ ನಾವು ಇದಕ್ಕೆ ಕಾಯಿ ಮೊಟ್ಟೆನೇ ನಮ್ಮದೇ ಕಾಯಿ ಸುಲ್ದಿರೋದು ಮೊಟ್ಟೆ ಇರುತ್ತೆ ಅದೇ ಮೊಟ್ಟೆಗೆ ಈಟ್ ಮಾಡ್ತೀವಿ. ಇದು 2.5 ಗಂಟೆ ಇದನ್ನು ಈಟ್ ಮಾಡಿ ಆಮೇಲೆ ನಾವು ಇದನ್ನು ಮುಂದಿನ ಹಂತಕ್ಕೆ ಹೋಗ್ತೀವಿ. ನಾವು ಇದಕ್ಕೆ ಪ್ಲೇಟ್ಗೆ ನಾವು ಒಂದು ಸಾರಿಗೆ 70-75 ಕಾಯಿದು ತುರಿ ಹಾಕ್ತೀವಿ. ಕಾಯಿ ತುರಿನ ಇದು ನಾವು 2-2.5 ಗಂಟೆ ನಾವು ಈಟ್ ಮಾಡಿದ್ಮೇಲೆ ನಮಗೆ ಲಾಸ್ಟ್ ಇದು ಅದು ಒಂದು 1/2 ಕಾಯಿ ತುರಿ ಅಷ್ಟು ಆಗುತ್ತೆ. ಇದು ಅದು ನಾವು 5 ಲಕ್ಕ ಪ್ರೆಸ್ ಮಾಡಿದ್ಮೇಲೆ ಇದರೊಳಗೆ ನಮ್ಗೆ 6-6.5 ಲೀಟ್ರ್ ಎಣ್ಣೆ ಬರುತ್ತೆ. ಇದು ನಮ್ಗೆ ಒಂದು ಸರಿ ಒಂದು ಬ್ಯಾಚ್ಗೆ ಈ ಥರದ್ದು ಡೈಲಿ ನಾವೊಂದು 4-5 ಬ್ಯಾಚ್ ಮಾಡ್ತೀವಿ. ಈ ಥರ 2 ಇಂಚ್ ಇದೆ, 2 ಸೇರಿಸಿ 4-5 ಬ್ಯಾಚ್ ಮಾಡ್ತೀವಿ ನಾವು. ನಾವು ಅದು ಈಟ್ ಮಾಡಿದ್ಮೇಲೆ ಅದನ್ನು ಈ ಥರ ಈ ಸಿಲಿಂಡರ್ಗಳಿಗೆ ತುಂಬಿ ಕಾಯಿ ತುರಿನ ಆಮೇಲೆ ಅಲ್ಲಿ ಪ್ರೆಸ್ ಮಾಡ್ತೀವಿ. ಪೈಪಲ್ಲಿ ತೂತಗಳು ಇರ್ತವೆ, ಇಲ್ಲಿ ಕಾಣ್ತಾ ಇದ್ದೀವಿ ನೋಡಿ, ಒಂದು 200-300 ತೂತಗಳು ಇರ್ತವೆ ಪೈಪಲ್ಲಿ. ಅದ್ರ ಮುಖಾಂತರ ಆಯಿಲ್ ಆಚೆ ಬರುತ್ತೆ.
ಬೆಂಗಳೂರು ಒಂದು 6 ತಿಂಗಳು ತಿರುಗಿದ್ದೀನಿ ಫಸ್ಟ್ ಸ್ಟಾರ್ಟಿಂಗ್ ಮಾಡುವಾಗ ಈ ಓಲ್ ಹಾಕೋದಕ್ಕೆ ಅವ ಏಡ್ ಆಗಿರ್ತಿರ್ಲಿಲ್ಲ. ಆಮೇಲೆ ಒಂದು ಈಗ ಹಾಕ್ತಾರೆ, ಈಗ ಎಲ್ಲರಿಗೂ ಗೊತ್ತಿದೆ. ಇದು 20 ಟನ್ ಪ್ರೆಷರ್ ಇದೆ. ತುಂಬಾ ಕಷ್ಟ ಆಗುತ್ತೆ, ಕೈಲಿ ದಬಾಯಿಸಿ ಒತ್ತಬೇಕಾಯ್ತು. ಮೂರು ವಿಧದಲ್ಲಿ ತೆಂಗಿನೆಣ್ಣೆ ಮಾಡ್ಬೋದು. ಒಂದು ಇದು ನಮ್ದು ಈಟ್ ಮೆಥಡ್, ಈಟ್ ಮೆಥಡ್ ಮಾಡ್ತೀವಿ. ಇನ್ನೊಂದು ಸೆಂಟ್ರಿಫ್ಯೂಜ್ ಮಿಷನ್ ಬರುತ್ತೆ, ಸೆಂಟ್ರಿಫ್ಯೂಜ್ ಅಲ್ಲಿ ಅದ ಮಿಷನ್ ಮಾಡೋದು. ನಮ್ದು ಈ ಪದ್ಧತಿಯಲ್ಲಿ 12-15 ಕಾಯಿಗೆ 1 ಲೀಟರ್ ತೆಂಗಿನೆಣ್ಣೆ ಬರುತ್ತೆ. ಸೆಂಟ್ರಿಫ್ಯೂಜ್ ಮಿಷನ್ ಅಲ್ಲಿ ನಮಗೆ ಅದು ಹಾಲು ತೆಗೆದು ಹಾಲನ್ನ ಕಡಿದು ಎಣ್ಣೆ ಮಾಡೋದು. ಅದು 20-24 ಕಾಯ್ಬೇಕು 1 ಲೀಟರ್ ತೆಗೆಯೋದಕ್ಕೆ. ಇನ್ನೊಂದು ಫರ್ಮೆಂಟೇಷನ್ ಮೆಥಡ್, ಯಾವುದೇ ರೀತಿ ಈಟ್ ಮಾಡ್ದಂಗೆ ಹಾಲನ್ನ ತೆಗೆದು ಫರ್ಮೆಂಟೇಷನ್ ಮಾಡಿ ತೆಂಗಿನ ಎಣ್ಣೆ ಮಾಡೋದು. ಅದಕ್ಕೆ 30 ತೆಂಗಿನಕಾಯಿ ಬೇಕು 1 ಲೀಟರ್ ತೆಗೆಯೋದಕ್ಕೆ. 3 ಟೈಪಲ್ಲಿ ಎಣ್ಣೆ ತೆಗೆಯಬೋದು. ಇದರೊಳಗೆ ಏನಂದರೆ ಕೊಬ್ಬರಿ ಎಣ್ಣೆಗೆ ಇದಕ್ಕೂ ವ್ಯತ್ಯಾಸ ಭೇದಾನಿದೆ. ಎಲ್ಲರೂ ತೆಂಗಿನೆಣ್ಣೆ ಕೊಬ್ಬರಿ ಎಣ್ಣೆ ಅದನ್ನೇ ಒಂದೇ ಅಂತಾರೆ, ಇಲ್ಲ ಅದರಲ್ಲಿ ಲಾರಿಕ್ ಆಸಿಡ್ ಅಂಶ ಇದೆಯಲ್ಲ. ತೆಂಗಿನೆಣ್ಣೆಲ್ಲ 50-55% ತನಕ ಬರುತ್ತೆ, ಕೊಬ್ಬರಿ ಎಣ್ಣೆಯಲ್ಲಿ 20-25% ತನಕ ಲಾರಿಕ್ ಆಸಿಡ್ ಇರುತ್ತೆ. ಅದು ಲಾರಿಕ್ ಆಸಿಡ್ ಎಷ್ಟು ಪರ್ಸೆಂಟ್ ಜಾಸ್ತಿ ಇರುತ್ತೆ ಅಷ್ಟು ಇದರೊಳಗೆ ಗುಣಗಳು ಔಷಧಿ ಗುಣಗಳು ಜಾಸ್ತಿ ಇರ್ತವೆ. ಈಗ ಇದಕ್ಕೆ ಕೊಬ್ಬರಿನ ಎಲ್ಲರೂ ಒಂದೇ ಥರಕ್ಕೆ ಮಾಡಲ್ಲ, ಕೆಲವರು ನೆಲದಾಗ ಹಾಕಿರ್ತಾರೆ, ಕೆಲವರು ಎಲ್ಲೆಲ್ಲ ಹಾಕಿರ್ತಾರೆ, ಅದು ಕೊಬ್ಬರಿ ಅದರೊಳಗೆ ಫಂಗಸ್ ಬಂದಿರುತ್ತೆ ಆ ಥರ ಇರುತ್ತೆ. ಅದು ಚೆನ್ನಾಗಿರೋ ಕೊಬ್ಬರಿ ತಗೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ವಲ್ಪ ಪರವಾಗಿಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಇದು ಲಾರಿಕ ಆಮ್ಲದ ಪರ್ಸೆಂಟೇಜು ಇದರಲ್ಲಿ ತೆಂಗಿನಲ್ಲಿ ಏರಳು ಆಗಿರುತ್ತೆ. ಹಾಗೆ ಕೊಬ್ಬರಿ ಎಣ್ಣೆಗಿದಕ್ಕೂ ಬೇಜಾನ್ ಡಿಫ್ರೆನ್ಸ್ ಇರುತ್ತೆ. ತೆಂಗಿನೆಣ್ಣೆ ತೆಗೆದ್ಮೇಲೆ ಇದೊಂದು ನಮ್ಮದು ಕಾಯಿಲು ಪೌಡ್ರು ಬರುತ್ತೆ. ಇದು ಆ ಪೌಡ್ರು ನಿಮಗೆ ಈಗ ಆಯಿಲ್ ತೆಗೆದ್ಮೇಲೆ ಇದು ಉಳ್ಕೊಳತ್ತೆ ನಿಮಗೆ. ನಮಗೆ ಈಗ ಇದರಲ್ಲಿ ನಾನು ಒಂದು ನಮ್ಮ ಜಿ ಕೆ ವಿಕೆನವರು ಟೆಕ್ನಾಲಜಿ ಪ್ಲಸ್ ಇದು ವ್ಯಾಲ್ಯೂಡಿಷನ್ ಮೌಲ್ಯವರ್ಗೇನೇನಿದೆ ನ್ಯೂಟ್ರಿಷನ್ ಎಲ್ಲ ಕಂಡುಹಿಡಿದು ನಮಗೊಂದು ಟೆಕ್ನಾಲಜಿ ಕೊಟ್ಟಿದ್ದಾರೆ. ಒಂದು 4-5 ಥರ ಬಿಸ್ಕೆಟ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ಇದರೊಳಗೆ, ಅದು ಮಾಡ್ತಾಯಿದ್ದೀವಿ. ಬಿಸ್ಕೆಟ್ ಮಾಡ್ತಾಯಿದ್ದ ಜೊತೆಗೆ ಆಮೇಲೆ ತೆಂಗಿನಲ್ಲಿ ಜೆಲ್ಲಿ ಜಾಮ್ ಮಾಡ್ತೀನಿ ಕಾಯಿ ನೀರಲ್ಲಿ. ಆಮೇಲೆ ಪ್ಲಸ್ ಇದು ತೆಂಗಿನ ಕಾಯಿಲಿ ಚಿಪ್ಸ್ ಮಾಡ್ತಾಯಿದ್ದೀನಿ, ಅದು ಸ್ಪೆಷಲ್ ವೆರೈಟಿ. ಅದು ಸದ್ಯಕ್ಕೆ ಅದು ಕೆ ವಿ ಕೆ ಅಂತ ಹೆಚ್ಚಿನ ಮಾಹಿತಿ ತಗೊಂಡು ಮಾಡ್ತಾಯಿದ್ದೀನಿ. ಅದು ಮಾರ್ಕೆಟು ಚೆನ್ನಾಗಾಗ್ತಾಯಿದೆ. ಅದು ಆಮೇಲೆ ಅದು ಯಾವುದೇ ರೀತಿಯಾದ ಕೆಮಿಕಲ್ ಇರೋಲ್ಲ, ಆರೋಗ್ಯಕ್ಕೂ ಭಾಳ ಒಳ್ಳೆಯದು. ಮಕ್ಳುಗಳಿಗೆ ಲೇಸು ಕುರ್ಕುರೆ ಕೊಡೋ ಬದಲು ನಮ್ಮ ಪ್ರಾಡಕ್ಟ್ ತೋರಿಸ್ತೀನಿ. ಅದು ಚಿಪ್ಸು ಬಿಸ್ಕೆಟು ಈ ಥರದ್ದು ಕೊಟ್ಟರೆ ಆರೋಗ್ಯನೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಒಳ್ಳೆಯದು. ಒರಿಜಿನ್ ಕೊಕೊನಟ್ ಆಯಿಲ್ ಜೊತೆಗೆ ಇತರ ಉತ್ಪನ್ನಗಳು ತೆಂಗಿನಲ್ಲಿ, ಇದು ತೆಂಗಿನಕಾಯಿ ಚಿಪ್ಸ್ ಅಂತೇಳಿ ಮಾಡ್ತಾಯಿದ್ದೀವಿ. ಇದು ಈ ಥರ ತೆಂಗಿನಕಾಯಿ ಚಿಪ್ಸು. ಇದು ಎಣ್ಣೆಯಲ್ಲಿ ನಾವು ಫ್ರೈ ಮಾಡಲ್ಲ ಇದನ್ನು, ಇದನ್ನು ನಾವು ಬೇಕ್ ಮಾಡಿ ಅಂದರೆ ಬೇಯಿಸಿ ಕಾಯಿನ ಈಗ ಸ್ವಲ್ಪ ಸಕ್ಕರೆ ಹಾಕ್ತೀವಿ, ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ತೀವಿ. ಎಸೆನ್ಸು ಕೂಡ ನಾನೇ ಮನೇಲಿ ಮಾಡ್ಕೊತೀವಿ. ಎಸೆನ್ಸ್ ಹಾಕ್ಬಿಟ್ಟು ಇದನ್ನು ನಾವು ಡ್ರೈ ಮಾಡ್ತೀವಿ ಈ ಥರ ಡ್ರೈಯರಲ್ಲಿ. ಇದು ನಮ್ಮದು ಡ್ರೈಯರು, ಅದು ಬೇಯಿಸಿದನ್ನು ಇದರಲ್ಲಿ ನಾವು ಒಂದು 6-8 ಗಂಟೆ ಇದರಲ್ಲಿ ಡ್ರೈ ಮಾಡ್ತೀವಿ. ಇದು ಡ್ರೈ ಮಾಡಿ ಇದನ್ನು ನಾವು ಈ ಥರ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾಯಿದ್ದೀವಿ. ಇದು ಮಕ್ಕಳಿಗಂತೂ ಭಾಳ ಅದ್ಭುತವಾದ ತಿಂಡಿ ಇದು. ನಾವು ಲೇಸು ಕುರ್ಕುರೆ ಕೊಡ್ತೀವಲ್ಲ, ಅದರೊಳಗೆಲ್ಲ ಕೆಮಿಕಲ್ ಇರುತ್ತೆ, ಪ್ರಿಸರ್ವೇಟಿವ್ ಇರ್ತವೆ. ಇದು ನಾವು ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ಕೆಮಿಕಲ್ ಇಲ್ಲ, ಕಣ್ಮುಂದೇ ಮಾಡಿ ಕೊಡೋದು. ಇದು ಮಕ್ಕಳುಗಳಿಗಂತೂ ಭಾಳ ಇಷ್ಟಪಟ್ಟು ತಿಂತಾರೆ, ಭಾಳ ಇಷ್ಟ ಇದೆ. ಇದರಲ್ಲಿ ಒಂದು ವೆರೈಟಿ ಇದೆ. ಇದರಲ್ಲಿ ನಾವಿನ್ನು ಇದು ಬೆಲ್ಲದ್ದು ಮಾಡ್ತೀವಿ ಚಿಪ್ಸು, ಪ್ಲಸ್ಸು ಖಾರದ್ದು ಮಾಡ್ತೀವಿ, 3 ಥರ ವೆರೈಟಿ ಮಾಡ್ತೀವಿ. ಇದೊಂದು ನಮ್ಮದು ಉತ್ಪನ್ನ ಇದು ತೆಂಗಿನಲ್ಲಿ. ಇದು ನಮ್ಮದು ಎರಡನೇ ಉತ್ಪನ್ನ. ಇದು ನಾವು ಫ್ಲಾಕ್ಸೀಡ್ ಲಡ್ಡು ಅಂತ ಕರಿತೀವಿ. ಅಂದರೆ ನಮ್ಮದು ಎಲ್ಲ ಉತ್ಪನ್ನದಲ್ಲೂ 50% ತೆಂಗಿನಕಾಯಿ ಪೌಡ್ರ್ ಇರುತ್ತೆ, ಮಿಕ್ಕಿದ್ದನ್ನು ಬೇರೆ ಪದಾರ್ಥ ಅದಕ್ಕೆ ಮಿಕ್ಸ್ ಮಾಡ್ತೀವಿ. ಇದರೊಳಗೆ ನಮಗೆ ಫ್ಲ್ಯಾಕ್ಸೀಡು, ಅಗಸೆ ಬೀಜ, ಕಡಲೆ ಬೀಜ, 50% ತೆಂಗಿನ ತುರಿ, ಸ್ವಲ್ಪ ನಮಗೆ ಎಸೆನ್ಸಿಗೆ ಸ್ವಾದಕ್ಕೆ ಏಲಕ್ಕಿ, ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ನಾವು ಬೆಲ್ಲದ ಪಾಕದಲ್ಲಿ ಮಿಕ್ಸ್ ಮಾಡಿ ಉಂಡೆ ಮಾಡಿ ಇದನ್ನು ಮಾರಾಟ ಮಾಡ್ತಾಯಿದ್ದೀವಿ. ಇದು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ರಕ್ತ ಸಂಚಾರಕ್ಕೆ ಅಗಸೆ ಬೀಜ ತಿಂದರೆ ಭಾಳ ಒಳ್ಳೆಯದು. ಹಂಗಾಗಿ ಇದು ಕುಕ್ಕೀಸು, ಇದು ಕೋಕೋನಟ್ ಕುಕ್ಕೀಸ್ ಅಂತೇಳಿ. ಇದ್ರ ಜೊತೆಗೆ ನಾವು ಮೈದಾ ಬಳಸ್ತಾ ಇಲ್ಲ ಯಾವುದಕ್ಕೂ. ಆಮೇಲೆ ನಾವು ಬೇಕ್ರಿಲಿ ಬಳಸ್ತಾ ಇಲ್ಲ, ಡಾಲ್ಡಾ ಬಳಸ್ತಾ ಇಲ್ಲ, ನಾವು ಬೆಣ್ಣೆ ಬಳಸಿ ಮಾಡ್ತಾಯಿದ್ದೀವಿ, ಸ್ವಂತ ಬೆಣ್ಣೆ ಬಳಸಿ. ಇದು ಇದರೊಳಗೆ 50% ಕೋಕೋನಟ್ ಫ್ಲೋರ್ ಇದೆ, ಮಿಕ್ಕಿದ್ದು ಗೋಧಿ ಹಿಟ್ಟು ಸ್ವಲ್ಪ ಸಕ್ಕರೆ ಮಾಡಿ ಇದು ಮಾಡ್ತೀವಿ. ಇದೊಂದು ನಮ್ಮದು 3ನೇ ಪದಾರ್ಥ. ಇದು ನಮಗೆ ಇದು ಅಷ್ಟೇ, ಇದರೊಳಗೆ 50% ಕೋಕೋನಟ್ ಫ್ಲೋರ್ ಇದೆ,
ಮಿಕ್ಕಿದ್ದು ನಾವು ಇದಕ್ಕೆ ಗೋಧಿ ಬದಲು ರಾಗಿ ಬಳಸ್ತಾ ಇದ್ದೀವಿ. ರಾಗಿ ಬಿಸ್ಕೆಟ್ ಇದು, ಇದು ಇದೊಂದು, ಇದು ಅಷ್ಟೇ, ಇದು ಮಾಮೂಲಿ ಬಿಸ್ಕೆಟ್. ಇದು ಈ ಗುಡ್ಡೆ ಎಲ್ಲ ಬರುತ್ತಲ್ಲ ಅದಕ್ಕಿಂತ ನಮಗೆ ಸ್ವಾದ ಚೆನ್ನಾಗಿರುತ್ತೆ. ಇದಕ್ಕೂ ಅಷ್ಟೇ 50% ಕೋಕೋನಟ್ಟು ಪುಡಿ ಇರುತ್ತೆ. ಇನ್ನು ಮಿಕ್ಕಿದ್ದು ನಾವು ಗೋಧಿನ ನಾವೇ ತಂದು ಮಿಲ್ ಮಾಡಿ ನಾವು ಮೈದಾ ಹಾಕ್ತಾಯಿಲ್ಲ, ಅದಾಗಿ ಇದೊಂದು ಬಿಸ್ಕೆಟ್ ಮಾಡ್ತಾಯಿದ್ದೀವಿ. ಇದು ನಮ್ಮದು 4-5 ಉತ್ಪನ್ನಗಳು, ಜೊತೆಗೆ ನಮ್ಮ ಕೋಕೋನಟ್ ಚಿಪ್ಸು ಇಷ್ಟೂ ಮಾಡ್ತಾಯಿದ್ದೀವಿ ತೆಂಗಲ್ಲಿ. ಇಲ್ಲಿ ತನಕ ತೋರಿಸಿದ್ದು ನನ್ನ ನಿಸರ್ಗ ನ್ಯಾಚುರಲ್ಸ್ ತೆಂಗಿನ ಘಟಕದ ಒಂದು ಕಿರಿಪರಿಚಯ. ಇಲ್ಲಿ ನಾವು ಇಷ್ಟು ಒಂದು ಸುಮಾರು 8-10 ಉತ್ಪನ್ನಗಳನ್ನ ಮಾಡ್ತಾಯಿದ್ದೀವಿ. ಇದು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಬನ್ನಿ ನಂದು ಈ ಸ್ಥಳಕ್ಕೆ ಬನ್ನಿ, ಮಾಹಿತಿ ತಗೊಳ್ಳಿ, ಇಲ್ಲಿಂದ ನೋಡ್ಕೊಂಡು ಹೋಗಿ ಕಲೀರಿ. ನೀವು ಯಾರು ಏನು ಮಾಡೋದು ಅಂತ ಹೇಳಿದರೆ ಏನು ಒಳ್ಳೆ ಗುಣ ಇದೆ ಅಂತ ಹೇಳ್ಕೊಡ್ತೀವಿ, ತೋರಿಸ್ಕೊಳ್ಳಿ. ಇಂಥ ಉತ್ಪನ್ನಗಳನ್ನ ತಿನ್ನಿ, ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ. ಇದು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇದರಲ್ಲಿ ನಂದು ಕೊನೆಯಲ್ಲಿ ನನ್ನ ವಿಳಾಸ ಮತ್ತು ನಂಬರ್ ಕೊಟ್ಟಿರ್ತೀವಿ, ಕಾಲ್ ಮಾಡಿ ಯಾವುದೇ ಟೈಮ್ ಬೇಕಾದರೂ ಫೋನ್ ಕರೆ ಮಾಡಿ. ನಿಮಗೆ ಹೆಚ್ಚಿನ ನಿಮಗೆ ಮಾರುಕಟ್ಟೆ ಬೇಕು ಅಂದರೆ, ನಿಮಗೆ ನಮ್ಮ ವಸ್ತುಗಳು ಖರೀದಿ ಮಾಡಬೇಕು ಅಂದರೆ ಫೋನ್ ಮಾಡಿ, ನಾವು ಕೊರಿಯರ್ ಮುಖಾಂತರ ಆನ್ಲೈನ್ ಮುಖಾಂತರ ಎಲ್ಲ ಕಳಿಸ್ತೀವಿ. ನೀವು ಸ್ವತಃ ನೀವೇ ಬಂದು ಒಂದ್ಸರಿ ನಮ್ಮ ಘಟಕನ ವೀಕ್ಷಣೆ ಮಾಡಿ ನೋಡಿ ನಮ್ಮದು ಗುಣ ಹೆಂಗಿದೆ ಇದು ಆ ವಸ್ತುಗಳದ್ದು ಅಂತೆಲ್ಲ ನೀವು ತಗೊಂಡು ಹೋಗಿ. ನಮಸ್ಕಾರ.